ಡೇ ವಿಜಯ್, ನಿಜ ಹೇಳು, ನಿನ್ನ ಅಕೌಂಟ್ಗೆ ಎಲ್ಲಿಂದನೋ 90 ಕೋಟಿ ಟ್ರಾನ್ಸ್ಫರ್ ಆಗಿದೆ ಅಂತೆ. ಹೌದಾ? ತನ್ನ ಬಾಲ್ಯದ ಗೆಳೆಯ ಶಶಿ ಹೇಳಿದ್ದರೆ ಕೇಳಿ ವಿಜಯ್ಗೆ ಭೂಮಿಯೇ ಕಂಪಿಸಿದ ಹಾಗಾಯ್ತು. ವಿಜಯ್ ಬಡವನಾಗಿದ್ದರು, ಇಡೀ ಕಾಲೇಜಿನಲ್ಲಿ ಇಂಟೆಲಿಜೆಂಟ್ ಹಾಗೂ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಆಗಿದ್ದ. 90 ಕೋಟಿ ರೂಪಾಯಿ ನನ್ನ ಅಕೌಂಟ್ ನಲ್ಲಿ ನಿನಗೆ ಯಾರು ಹೇಳಿದ್ರು ಬ್ರೋ? ಯಾರೋ ಹೇಳಿದ್ರು ಬಿಡೋ, ಈಗ ನೀನ್ ಸತ್ಯ ಹೇಳು. ಒಂದ್ ವಿಷಯ ಹೇಳು, ನನ್ನ ಅಕೌಂಟ್ ಅಲ್ಲಿ 90 ಕೋಟಿ ಇದ್ದಿದ್ರೆ ನಾನು ನಿನ್ನಿಂದ ದಿನ 150 ಅಂತ ಸಾಲ ಕೇಳ್ತಾ ಇದ್ನ? ನಿಮ್ಗಳ ಜೊತೆ ಆ 10x12 ರೂಮ್ ಅಲ್ಲಿ ವಾಸ ಮಾಡ್ತಾ ಇರ್ತಿದ್ನ? ಶಶಿ ವಿಜಯ್ನ ಬಾಲ್ಯದ ಗೆಳೆಯ ಆಗಿದ್ದರಿಂದ ಅವನಿಗೆ ಚೆನ್ನಾಗಿ ತಿಳಿದಿತ್ತು ಹೀಗೆಲ್ಲ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ. ಆದ್ರೆ ಕಾಲೇಜಿನಲ್ಲಿ ವಿಜಯ್ ಬಗ್ಗೆ ಹಾಡಿದ ರೂಮರ್ ಅನ್ನ ಕೇಳಿ ಅವನು ಕೂಡ ಶಾಕ್ ಆಗಿದ್ದ. ಆದ್ರೆ ವಿಜಯ್, ಆ ದಿನ ನೀನು ರಾಕೇಶ್ ನ ಕಾರಿನ ಗಾಜ್ ಹೊಡೆದಾಗ ಪೊಲೀಸ್ ನವರು ಬಂದಿದ್ರಲ್ವಾ? ನಾವೆಲ್ಲ ಹೋದ್ಮೇಲೆ ರಾಕೇಶ್ ಮತ್ತೆ ಪೊಲೀಸ್ ನಿನ್ ಹತ್ರ ಸಾರಿ ಕೇಳಿದ್ರಂತೆ. ಹೌದಾ? ಪೊಲೀಸ್ ನವರು ನನ್ನ ಹತ್ರ ಕ್ಷಮೆ ಕೇಳಿದ್ರ? ಈ ರೀತಿ ರೂಮರ್ಸ್ ಯಾರು ಹಬ್ಬಿಸ್ತಾ ಇದಾರೆ ಬ್ರೋ? ನಾನೇ ಕೈಕಾಲ್ ಮುಗಿದು ಪೊಲೀಸ್ ಇಂದ ಬಚಾವ್ ಆಗಿದ್ದೆ. ಜನ ಬೈಕ್ ಬಂದಿದ್ ಮಾತಾಡ್ತಾರೆ ಬ್ರೋ, ನೀನ್ ಅದನ್ನೆಲ್ಲ ನಂಬ್ತೀಯಾ? ಹಾಗಾದ್ರೆ ಸ್ವಾತಿ ಕಾಲೇಜ್ ಅಲ್ಲಿ ಎಲ್ಲರ ಮುಂದೆ ನಿನ್ನ ಪ್ರಪೋಸ್ ಮಾಡದ್ಲಂತೆ? ಸ್ವಾತಿ ನನಗ್ ಪ್ರಪೋಸ್ ಮಾಡದ? ಶಶಿ, ಏನಾಗಿದ್ಯೋ ನಿನ್ಗೆ? ಅವಳು ಏರಿಯಾದಲ್ಲಿ ಅತ್ಯಂತ ಶ್ರೀಮಂತ ಹುಡುಗಿ, ಯಾವಾಗ ನೋಡಿದ್ರು ಆಡಿ BMW ಕಾರಲ್ಲಿ ಓಡಾಡ್ತಾಳೆ. ಅವಳು ನನಗ್ ಪ್ರಪೋಸ್ ಮಾಡದ್ಲಾ? ನಾನೊಬ್ಬ ಬಡವ ಅಂತ ನಾನ್ ಪ್ರೀತಿಸ್ತಿದ್ದ ಕಾಜಲ್ ನನ್ನ ಬಿಟ್ಟು ಹೋದ್ಲು. ನೀನ್ ನೋಡಿದ್ರೆ ಸ್ವಾತಿ ಬಗ್ಗೆ ಏನೇನೋ ಹೇಳ್ತಾ ಇದೀಯ. ಹೇಳೋದ್ ಕರೆಕ್ಟ್, ಆದ್ರೆ ಜನ ಯಾಕೆ ಈ ರೀತಿ ಎಲ್ಲ ರೂಮರ್ ಮಾಡ್ತಾ ಇದಾರೆ? ವಿಜಯ್ ಹಾಗೂ ಶಶಿ ಮಾತನಾಡುತ್ತಿರುವಾಗ ಅಲ್ಲಿಗೆ ಅವರಿಬ್ಬರ ಗೆಳೆಯ ಪವನ್ ಬರುತ್ತಾನೆ. ಏ ವಿಜಯ್, ಬೆಂಗಳೂರಿನ ದೊಡ್ಡ ಡಾನ್ ಮುನ್ನ ತನ್ನ 4-5 ವೆಹಿಕಲ್ ಜೊತೆಗೆ ಕೆಳ ನಿಂತಿದ್ದಾನೆ. ಅವನು ವಿಜಯ್ ಸರ್ ನ ಮೀಟ್ ಮಾಡಬೇಕು, ಎಲ್ಲಿದ್ದಾರೆ ಅಂತ ಕೇಳ್ತಾ ಇದ್ದಾನೆ. ಏನು ಡಾನ್ ಮುನ್ನಾನ ವಿಜಯ್ನ ಸರ್ ಅಂತ ಕರಿತಾ ಇದ್ದಾನ? ವಿಜಯ್ ನಿಜ ಹೇಳು, ಇದೆಲ್ಲ ಏನು? ಅಷ್ಟಕ್ಕೂ ವಿಜಯ್ ಬದುಕಿನ ನಿಜವಾದ ರಹಸ್ಯವೇನು? ವಿಜಯ್ ಅಕೌಂಟ್ನಲ್ಲಿ ನಿಜವಾಗಿಯೂ 90 ಕೋಟಿ ಇದೆಯಾ, ಅಥವಾ ಯಾವುದಾದರೂ ಷಡ್ಯಂತ್ರಕ್ಕೆ ಬಲಿಯಾಗಿದ್ದಾನ? ನಗರದ ದೊಡ್ಡ ಡಾನ್ ಮುನ್ನ ವಿಜಯ್ನನ್ನ ಸರ್ ಎಂದು ಕರೆದಿದ್ದು ಯಾಕೆ? ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಹಾಗೂ ಕೇಳಿ ಎಲ್ಲರ ಮನೆಗೆದ್ದಿರುವ ಕಥೆ ಮಿಸ್ಟರ್ ಶ್ರೀಮಂತ.